ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಸೀಮೆ ಅಕ್ಕಿ ವಡೆ ಮಾಡ್ತಾಯಿದ್ದೀವಿ. ಸೀಮೆ ಅಕ್ಕಿ ಆಲೂಗಡ್ಡೆ ಹಾಕಿ ವಡೆ ಮಾಡ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ. ಹುರಿದಿರೋ ಕಡಲೆಕಾಯಿ ಬೀಜ 1 ಕಪ್ಪು, ನಾವು ಇದು ಗಾಂಧಾರಿ ಮೆಣಸಿನಕಾಯಿ, ಬೇಯಿಸಿಟ್ಟಿರೋ ಆಲೂಗಡ್ಡೆ ಇದು ತುರಿಬೇಕು. ಇದು 8 ಗಂಟೆ ನೆನೆಸಿಟ್ಟಿರೋ ಸೀಮೆ ಅಕ್ಕಿ, ಇದು 3 ಆಲೂಗಡ್ಡೆ ತುರಿದಿದ್ದೀನಿ ನಾನು ಅದನ್ನು. ಆಮೇಲೆ ಹುರಿದು ಅದರ ಸಿಪ್ಪೆ ತೆಗೆದು ಪುಡಿ ಮಾಡಿರೋ ಕಡಲೆಕಾಯಿ ಬೀಜ, 1½ ಚಮಚ ಜೀರಿಗೆ, ಒಂದು ಸ್ವಲ್ಪ ಓಮ, ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಾಂಧಾರಿ ಮೆಣಸಿನಕಾಯಿ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಖಾರ ಇರ್ತದೆ ಗಾಂಧಾರಿ ಮೆಣಸಿನಕಾಯಿ. ಇದು ಕೊಡಗು ಸೈಡಲ್ಲೆಲ್ಲ ಇದನ್ನೇ ಬಳಸೋದು. ಇದು ನಮ್ಮ ಅಕ್ಕ ಕೊಟ್ಟಿರೋದು ಗಾಂಧಾರಿ ಮೆಣಸಿನಕಾಯಿ. ಇದನ್ನು ನಾನು ಆವಾಗ ತೋರಿಸಿದ್ನಲ್ಲ ಅದನ್ನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಚಮಚ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಓಮ. ತಿನ್ನುವಾಗ ಇದ್ರದ್ದು ಘಮ ಚೆನ್ನಾಗಿರುತ್ತೆ ಓಮ. ಆಮೇಲೆ ಡೈಜೆಷನ್ಗೂ ಒಳ್ಳೆಯದು. ಫ್ಲೇವರಿಗೆ ಜೀರಿಗೆ. ಆಮೇಲೆ ಇದು 1 ಕಪ್ನಷ್ಟು ಹುರಿದು ಪುಡಿ ಮಾಡಿಟ್ಟಿರೋ ನೆಲಗಡಲೆ ಬೀಜ, ಇದನ್ನು ಹಾಕ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಕಟ್ ಮಾಡಿಟ್ಟಿರೋ ಕರಿಬೇವು, ಒಂದೊಂದು ನಿಂಬೆಹಣ್ಣು ಗಾತ್ರಕ್ಕೆ ಉಂಡೆ ತಗೊಂಡು ಉಂಡೆ ಮಾಡಿಟ್ಕೋಬೇಕು. ಇಷ್ಟಪ್ಪ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಎಣ್ಣೆ ಕಾದಿದೆ ಹಾಕ್ತೀನಿ. ಇದು ನಿಧಾನಕ್ಕೆ ಬೇಯಬೇಕು, ಮಗ್ಚ್ತಾ ಇರಬೇಕು. ಜಾಸ್ತಿ ಉರಿಲಿ ಬೆಂದರೆ ಒಳಗಡೆ ಬೇಯಲ್ಲ. ರಾಮು ಒಳಗಡೆ ಇದ್ದಾನೆ. ನಾನು ಇಲ್ಲಿ ಅಡುಗೆ ಮಾಡುವಾಗ ಎಣ್ಣೆ ಎಲ್ಲ ಬೆಂಕಿ ಎಲ್ಲ ಇರ್ತದಲ್ವ, ಬೇಡ ಅಂತ ಕರ್ಕೊಂಬಂದಿಲ್ಲ. ನಾನು ಅವನ ಬಗ್ಗೆ ಹೇಳ್ತೀನಿ ಏನಂತ ಅಂದರೆ, ಅವನು ಈಗ 1 ತಿಂಗಳಾಯಿತು ನಮಗೆ ಸಿಕ್ಕಿ. ಅವು ನಾನು ಹಾಲು ತರೋಕ್ಕೆ ಅಂತ ಹೋಗ್ತೀನಿ ನನ್ನ ಫ್ರೆಂಡ್ ಮನೆ ಹತ್ರ. ಅಲ್ಲಿ 2-3 ದಿನದಿಂದ ಅದರ ಅಮ್ಮನನ್ನು ಬೆಕ್ಕು ಹಿಡಿದು ಇದು 200 ನೆಲದಲ್ಲೆಲ್ಲ ಓಡಾಡ್ತಾ ಇದ್ವು. ಅವಾಗ ಅವರಂದರು ಇದು ಗಾಡಿ ಅಡಿಗೆ ಏನಾದರೂ ಸಿಕ್ಕಿ ಸತ್ತರೆ ಪಾಪ ಕಷ್ಟ, ನಿಮ್ಮ ಮನೆ ಹತ್ರ ಆದರೂ ಕರ್ಕೊಂಡೋದ್ರೆ ಅಲ್ಲಿ ಗಿಡ ಮರ ಎಲ್ಲ ಜಾಸ್ತಿ ಇದೆ ಪಾಪ, ಅಲ್ಲಿ ಆದರೂ ಬದುಕ್ತಿದ್ದಾವೆ ಏನೋ, ಕಾಲಡಿಗೆ ಎಲ್ಲ ಸಿಗ್ತಾ ಇದ್ದಾವೆ ಅಂತ ಅಂದ್ಕೊಂಡು ನನಗೆ ಮೊದಲೇ ಅಲ್ಲಿ ಕಂಡ್ರೆ ಆಸೆ, ಒಂದ್ಸಲ ಎತ್ಕೋಬೇಕು ಮಾಡಬೇಕು ಅಂತ ಆಸೆ ಇಟ್ಟು ಹಾಗೆ ಅದನ್ನು ತಗೊಂಬಂದೆ. ನಾನು 2 ದಿನ ನನ್ನ ಮನೆಯಲ್ಲಿ ಒಳಗಡೆನೇ ಇಟ್ಕೊಂಡಿದ್ದೆ. 3ನೇ ದಿನ ಸ್ವಲ್ಪ ಬಿಸಿಲು, ಬೆಳಗಿನ ಬಿಸಿಲು ಬೀಳಲಿ ಅಂತ ಅಂದ್ಕೊಂಡು ಹೊರಗಡೆ ಕರ್ಕೊಂಬಂದೆ. ಹೊರಗಡೆ ಕರ್ಕೊಂಬಂದ ತಕ್ಷಣ ಅದರಲ್ಲಿ ಒಂದು ತುಂಬ ಚುರುಕಾಗಿತ್ತು, ಇನ್ನೊಂದು ಇದು ಪಾಪ ಇದ್ದಿದ್ದು, ಇನ್ನೊಂದು ತುಂಬ ಚುರುಕಾಗಿತ್ತು. ಅದು ಓಡೋಗಿ ನೋಡಿ ಆ ಮರಕ್ಕೆ ಹತ್ಕೊಂಬಿಡ್ತು. ಅಲ್ಲೊಂದು ದೊಡ್ಡ ಮರ ಇದೆಯಲ್ಲ ಅದಕ್ಕೆ ಹತ್ಕೊಂಬಿಡ್ತು. ಸರಿ ನಾನಿನ್ನು ಹತ್ತಿ ಅದು ಹೋಯ್ತಲ್ಲ, ಇನ್ನು ಒಂದೇ ಇರಬೇಕಾಗತ್ತೆ, ಒಂದೇ ಇದ್ದರೆ ಪಾಪ ಅದಕ್ಕೆ ಬೇಜಾರಾಗ್ತದೆ ಅಂತ ಅಂದ್ಕೊಂಡು ಅದನ್ನು ತಗೊಂಡೋಗಿ ಅಲ್ಲಿ ಬಿಟ್ಟೆ. ಅದಕ್ಕೆ ಹೋಗೋ ಮನಸ್ಸಿರಲಿಲ್ಲ, ಆದರೂ ಪಾಪ ತಗೊಂಡೋಗಿ ಬಿಟ್ಟೆ. ಆಮೇಲೆ ಮಾರನೆಗೆ ನಾನು ಗಿಡಗಳಿಗೆ ನೀರು ಹಾಕುವಾಗ ಗಿಡದ ಹತ್ರ ಅದರ ಬಾಲ ಕಾಣಿಸ್ತು. ನಾನು ಹಾವಿನ ಥರ ಹಾವು ಅಂತ ಅಂದ್ಕೊಂಡು ಹೆದರ್ಕೊಂಡೆ. ಇಲ್ಲಿ ತುಂಬ ಹಾವಿದೆ, ಈ ಪರಿಸರದಲ್ಲಿ ತುಂಬ ಹಾವಿದೆ, ನಾಗರ ಹಾವು. ಮೊನ್ನೆ ಒಂದು ನಾಗರ ಹಾವು ಬಂದಿತ್ತು, ಕಪ್ಪೆನೂ ಉಂಗಿ ಹೋಯಿತು, ನಮ್ಮ ಮನೆ ಬಾಗಿಲಿಗೂ ಬರ್ತದೆ. ಆಮೇಲೆ ಕಟ್ಟ ಹಾವು, ಆಮೇಲೆ ಕೊಳಕು ಮಂಡಲ, ಎಲ್ಲ ತುಂಬ ಹಾವಿದೆ ಇಲ್ಲಿ. ಹಾಗೆ ನವಿಲುಗಳು ಎಲ್ಲನೂ ಇದೆ. ಇದು ಹಾವಿನ ಹಾವೇನೋ ಅಂತ ಅಂದ್ಕೊಂಡು ಹೆದರಿಕೆ ಆಯಿತು. ಆಮೇಲೆ ನೋಡಿದ್ರೆ ಪಾಪ ಇದು ಅಲಿಲು ಮುದ್ದೆಯಾಗಿ ಗಿಡದ ಮಧ್ಯದಲ್ಲಿ ಮಲಗಿತ್ತು. ಮತ್ತು ನಾನು ಅದನ್ನು ಒಳಗಡೆ ಕರ್ಕೊಂಬಂದೆ. ಪಾಪ ಅನ್ನಿಸ್ತು ನನಗೆ, ಶೇ ಅದು ಇನ್ನೊಂದನ್ನು ಕಾಗೆ ಕಚ್ಕೊಂಡು ಹೋಗಿರಬೇಕು, ಕಾಗೆಗಳೆಲ್ಲ ತುಂಬ ಕಾಕಾ ಅಂತ ಹೇಳ್ತಾ ಇತ್ತು, ಕಾಗೆ ಕಚ್ಕೊಂಡು ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇನು ಮಾಡ್ತು ಪಾಪ ಬಂತಲ್ವ, ಬಂದಿದ್ದು ಮತ್ತು ನಾನು ಹಾಗೆ ಕಂಟಿನ್ಯೂ ಆಯಿತು ಅವನನ್ನು. ಮತ್ತು ಅವನನ್ನು ಸಾಕಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಇದು ಮಾಡಿದಲ್ಲ.
ಅವನಿಗೆ ಒಂದು ಸ್ವಲ್ಪ ದೊಡ್ಡವನಾಗೋ ತನಕ ಅವನನ್ನು ನೋಡ್ಕೋತೀವಿ. ಆಮೇಲೆ ಅವನದೇ ಜೀವನ ಇದೆಯಲ್ಲ, ಯಾರ್ಯಾರ ಋಣ ಯಾರ್ಯಾರ ಹತ್ರ ಎಷ್ಟೆಷ್ಟು ದಿನ ಇರ್ತದೆ ಅಷ್ಟೇ ದಿನ, ಅವನ ಖುಷಿಯನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ನೋಡಿ ಬೇಯ್ತಾ ಇದೆ, ಒಳಗಡೆ ಇದ್ದಾನೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೀನಿ, ಇದು ಬೆಂಕಿ ಅಲ್ವಾ, ಗ್ಯಾಸಲ್ಲಾದರೆ ರಪ್ಪ ಅಂತ ಆಗ್ತದೆ, ಇದು ಸ್ವಲ್ಪ ಇದರಲ್ಲಿ ಬೆಂಕಿ ಅಲ್ವಾ. ನಾವು ಇಲ್ಲೇ ಸಾಮಾನ್ಯ ಮೀನು ಫ್ರೈ ಮಾಡೋದು ಏನಾದರೂ ಇದ್ದರೆ ಇಲ್ಲೇ ಕೂತ್ಕೊಂಡು ಮಾಡ್ತೀವಿ. ಇಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ತುಂಬ ಖುಷಿಯಾಗ್ತದೆ, ಒಂಥರ ಯಾರು ಇಲ್ಲ, ಒಂಥರ ನವಿಲುಗಳೆಲ್ಲ ತುಂಬ ಇಲ್ಲಿ ಓಡಾಡ್ತಾ ಇರ್ತವೆ, ಎಲ್ಲ ಪಕ್ಷಿಗಳು ಬರ್ತದೆ ಇಲ್ಲಿ. ಸಾಮಾನ್ಯ ನಾನು ಊರಲ್ಲಿ ನೋಡಿರೋಂಥ ಎಲ್ಲ ಪಕ್ಷಿಗಳು ಇಲ್ಲಿ ಇದೆ, ಚೆನ್ನಾಗಿದೆ. ನಮಗೆ ಈ ವಾತಾವರಣ ತುಂಬ ಇಷ್ಟ. ಈಗೆಲ್ಲ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೀವಿ ಒಂದೊಂದೇ, ಅದೆಲ್ಲ ಇನ್ನೂ ಒಂದು 2 ತಿಂಗಳಲ್ಲಿ ಎಲ್ಲ ಚಿಗುರಿ ಎಲ್ಲ ಅದು ಇದಕ್ಕೆ ಬಂದಾಗ ನಾನು ನಿಮಗೆಲ್ಲ ತೋರಿಸ್ತೀನಿ. ಮರಗೆಣಸು, ಆಮೇಲೆ ಊರಿಂದ ತಂದಿರೋ ತೊಂಡೆಕಾಯಿ ಬಳ್ಳಿ ಎಲ್ಲ ನೆಟ್ಟಿದ್ದೀನಿ, ಅದೆಲ್ಲ ಚಿಗುರ್ತಾ ಇದೆ ಈಗ. ತೊಂಡೆಕಾಯಿ ನೆಟ್ಟಿದ್ದೀನಿ, ನಮ್ಮ ಇದು ಅಕ್ಕನ ಮನೆಯಿಂದ ತಂದಿರೋದು, ಆಗಲೇ ಚಿಗುರಿದೆ ನೋಡಿ, ಇಲ್ಲಿ ಚಿಗುರಿದೆ. ಇದು ಮರಗೆಣಸು, ಮರಗೆಣಸೂ ಚಿಗುರ್ತಾ ಇದೆ. ಇದು ತೊಂಡೆಕಾಯಿ ಚಂದ ಚಿಗುರಿದೆ. ಇದೊಂದು 10 ನಿಮಿಷ ಬೇಕು ಬೇಯೋದು, ಬೇಯೋದಕ್ಕೆ ಅಂದರೆ ಜಾಸ್ತಿ ಎಣ್ಣೆನೂ ಕುಡಿಯೋದಿಲ್ಲ. ಇದು ಎಲ್ಲ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಬೇಕು ಅಂದವರು ಇದಕ್ಕೆ ಇನ್ನು ಇದು ಸೋಂಪಿನ ಸೋಂಪು ಬರ್ತದಲ್ವಾ, ಬಡೆ ಸೋಂಪು, ಅದು ಸೇರಿಸ್ಕೋಬೋದು, ಫ್ಲೇವರ್ ಚೆನ್ನಾಗಿರ್ತದೆ. ಗರಂ ಮಸಾಲೆನೂ ಸೇರಿಸ್ಕೊಳ್ಬೋದು. ಸ್ವಲ್ಪ ಇದೇನಾದರೂ ತೆಳ್ಳಗೆ ಆಯಿತು ಅಂತಂದರೆ ಸ್ವಲ್ಪ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡ್ರೂ ಆಗ್ತದೆ. ಅಂದರೆ ನೀರು ಇರಬಾರ್ದು, ನೀರಿನಂಶ ಏನೂ ಇರಬಾರ್ದು. ಸೀಮೆ ಅಕ್ಕಿ ನಾವು ನೆನೆಸಿದ್ದನ್ನು ಫುಲ್ಲು ಬಸಿಬೇಕು, ಅದರಲ್ಲಿ ನೀರಿನಂಶ ಏನು ಇರಬಾರ್ದು. ಆಮೇಲೆ ಆಲೂಗಡ್ಡೆನೂ ಅಷ್ಟೇ, ಸ್ಮ್ಯಾಶ್ ಮಾಡಿದರೆ ಗಟ್ಟಿಗಟ್ಟಿ ಇರ್ತದೆ, ಅದನ್ನು ತುರಿಬೇಕು. ನಾನು ತುರಿದಿರೋದು, ಹಾಗಾಗಿ ಅದು ತುರಿದ್ರೆ ನಮಗೆ ಚೆನ್ನಾಗಿ ಪುಡಿ ಪುಡಿಯಾಗಿ ನಮಗೆ ಏನು ಗಂಟು ಇರೋದಿಲ್ಲ ಅದರಲ್ಲಿ. ನೋಡಿ ಎಣ್ಣೆ ಒಂದು ಚೂರು ಕುಡಿದಿಲ್ಲ, ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿರ್ತದೆ. ಇದು ಎಣ್ಣೆ ಚೆನ್ನಾಗಿ ಕಾದಿದೆ, ಕಾದ ಎಣ್ಣೆ ಬಿಡುತ್ತಾ ಚೆನ್ನಾಗಿ. ನಾವೀಗ ಇದು ಹೊರಗಿನ ಪರಿಸರದಲ್ಲಿ ಮಾಡೋದು, ಊರಲ್ಲೆಲ್ಲ ಒಂದು ಪದ್ಧತಿ ಇದೆಯಲ್ಲ, ಹೊರಗಡೆ ಏನಾದರೂ ನಾವು ಮಾಡಿ ತಿನ್ನುವಾಗ ಫಸ್ಟಿಗೆ ಹೊರಗಡೆ ಒಂದು ಚುರು ಇಡಬೇಕು ಅಂತ. ಹಾಗೆ ನನ್ನಲ್ಲಿ ಪಕ್ಷಿಗಳೆಲ್ಲ ಬರ್ತದೆ, ಅದಕ್ಕೆ ಒಂದು ತಗೊಂಡೋಗಿ ಇಡ್ತೀನಿ. ಇಲ್ಲಿಟ್ಟರೆ ಏನಾದರೂ ಪಕ್ಷಿಗಳು ಅಳಿಲು ಮತ್ತೆ ಎಲ್ಲ ನೋಡಿ, ಕ್ರಿಸ್ಪಿಯಾಗಿದೆ ನೋಡಿ, ಎಷ್ಟು ನೋಡಿ ಒಳಗಡೆ ಒಂಥರ ಚೆನ್ನಾಗಿದೆ ನೋಡಿ, ಕ್ರಿಸ್ಪಿಯಾಗಿ ಬರ್ತದೆ ನೋಡಿ. ಪೀಸ್ ಪೀಸ್ ಮಾಡಿಟ್ರೆ ನಮ್ಮ ಸಿಂಬನಿಗೂ ಒಂದು ಚೂರು ಕೊಡುವ, ತಗೋ ಸಿಂಬೋ ತಗೋ ಸಿಂಬೋ. ಇವನ ಬಗ್ಗೆ ಒಂದಿನ ಹೇಳ್ತೀನಿ, ಇವನು ಮಹಾ ಕಳ್ಳ ನಮ್ಮ ಮನೆಯಲ್ಲಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ನನಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.